ಅಧ್ಯಾಯ 16 ಸ್ವಾಮಿ ಸುತ ಹರಿಭಾವು ಕಥೆ. ಶ್ರೀ ಗಣೇಶಾಯ ನಮಃ. ಭಕ್ತ ಜನರನ್ನು ರಕ್ಷಿಸುವುದಕ್ಕಾಗಿ ಯತಿ ರೂಪ ಶ್ರೀ ದತ್ತನು ಭೂಮಿಯಲ್ಲಿ ಪ್ರಕಟನಾಗಿ ಅಕ್ಕಲ ಕೋಟದಲ್ಲಿ ವಾಸಿಸಿದನು. ಯಾರು ಯಾರು ಅವರ ಭಕ್ತರಾದರೋ ಅವರಲ್ಲಿ ಸ್ವಾಮಿ ಸುತರು ಶ್ರೇಷ್ಠರಾದರು. ಅವರ ಚರಿತ್ರೆ ಕೇಳಿದರೆ ಮಹಾದೋಷ ಪರಿಹಾರವಾಗುವುದು. ಪ್ರಸಿದ್ಧ ಮುಂಬಯಿ ಮಹಾನಗರದಲ್ಲಿ ಹರಿಭಾವು ಎಂಬುವರು ವಿಖ್ಯಾತರಾಗಿ ನೌಕರಿ ಮಾಡುತ್ತಾ ಆನಂದದಿಂದ ಇದ್ದರು. ಕೊಂಕಣದಲ್ಲಿ ರಾಜಾಪುರ ತಾಲೂಕಿನ ಇಟಿಯಾ ಎಂಬ ಊರಿನವರಾಗಿದ್ದರು. ಹರಿಭಾವು ಜಾತಿಯಿಂದ ಮರಾಠರಾಗಿದ್ದರು. ಆ ಸುಂದರ ಹಳ್ಳಿಯ ಜಮೀನ್ದಾರರಿದ್ದು ಸಂಪನ್ನರಾಗಿದ್ದರು. ಅವರ ತಂದೆ ತಾಯಿಗಳು ಅಲ್ಲಿಯೇ ಇರುತ್ತಿದ್ದರು. ಮುಂಬಯಿಯಲ್ಲಿ ಪಂಡಿತ ಬ್ರಾಹ್ಮಣ ಸ್ವಾಮಿ ಸುತರ ಮಿತ್ರ ಇದ್ದ. ಅವನು ವ್ಯಾಪಾರ ಮಾಡುತ್ತಿದ್ದ. ಅವನಿಗೆ ವ್ಯಾಪಾರದಲ್ಲಿ ಹಾನಿ ಸಂಭವಿಸಿತು. ಪಂಡಿತನಿಗೆ ಸ್ವಾಮಿ ಕೀರ್ತಿ ಒಬ್ಬರು ಹೇಳಿದರು. ಆಗ ಅವನು ಮನದಲ್ಲಿ ಏಕಭಾವದಿಂದ, ನಾನು 8 ದಿನದಲ್ಲಿ ಸಾಲದಿಂದ ಮುಕ್ತನಾದರೆ ಅಕ್ಕಲ ಕೋಟಕ್ಕೆ ಬಂದು ತಮ್ಮ ದರ್ಶನ ಪಡೆಯುವೆ ಎಂದು ಸಂಕಲ್ಪಿಸಿದ. ಹೀಗೆ 7 ದಿನ ಕಳೆದವು. ಏನೂ ಅನುಭವ ಬರಲಿಲ್ಲ. ಮುಂದೆ ಒಂದು ಘಟನೆ ನಡೆಯಿತು. ಏಕಚಿತ್ತದಿಂದ ಕೇಳಿರಿ. ಹರಿಭಾವು ಮತ್ತೊಬ್ಬ ಮಿತ್ರ ಗಜಾನನ ಕ್ಷತ್ರಿ ಇವರಿಬ್ಬರು ಅಫು ವ್ಯಾಪಾರ ಮಾಡುತ್ತಿದ್ದರು. ಅವರಿಗೂ ಅಫು ವ್ಯಾಪಾರದಲ್ಲಿ ಹಾನಿ ಸಂಭವಿಸಿತು. ಅವರು ಚಿಂತೆಗೊಳಗಾದರು. ಅವರಿಗೆ ವ್ಯಾಪಾರಿ ಪಂಡಿತ ಮಿತ್ರನ ನೆನಪಾಗಿ ಪಂಡಿತ ಮಿತ್ರನನ್ನು ಕರೆದು ಅವನಿಗೆ ಅಫು ವ್ಯಾಪಾರದಲ್ಲಿ ಹಾನಿಯಾದ ವಿಷಯ ಸವಿಸ್ತಾರ ಹೇಳಿ ಎಲ್ಲರೂ ಬಂದು ನಮ್ಮ ಮಾನ ಮರ್ಯಾದೆ ತೆಗೆಯುವರು, ಇದರಿಂದ ಪಾರಾಗುವುದು ಹೇಗೆ ಎಂದು ಕೇಳಿದರು. ಆಗ ಪಂಡಿತ ಮಿತ್ರನು, ನನ್ನ ವ್ಯಾಪಾರದಲ್ಲಿ ಹಾನಿ ಆಗಿ ದಿವಾಳಿಯಾಗಿರುವೆ. ನೀವು ಖರ್ಜ ಮುಕ್ತರಾಗುವುದಕ್ಕಾಗಿ ಒಂದು ಉಪಾಯ ಹೇಳುವೆ. ನಿಮಗಿಬ್ಬರಿಗೂ ನಾನು ಮಾಲೀಕನಾಗಿ ಒಂದು ಪತ್ರ ಬರೆದುಕೊಡುವೆ. ನೀವು ಬೇರೆಯವರ ಸಾಲದಿಂದ ಮುಕ್ತರಾಗುವಿರಿ. ಅವರು ನನ್ನನ್ನು ಕೇಳುವರು. ನಾನು ಈಗ ಸಾಲದಲ್ಲಿಯೇ ಇರುವೆ. ನಿಮ್ಮದು ನನ್ನ ತಲೆ ಮೇಲೆ ಇರಲಿ. ನೀವು ನಿಶ್ಚಿಂತೆಯಿಂದ ಇರಿ ಎಂದು ಹೇಳಿದನು. ಹರಿಭಾವು ಹಾಗೂ ಗಜಾನನ ಇದಕ್ಕೆ ಒಪ್ಪಿದರು. ಮುಂದೆ ಅಫು ಬೆಲೆ ಒಮ್ಮೆಲೇ ಹೆಚ್ಚಾಗಿ ಅಫು ವ್ಯಾಪಾರದಲ್ಲಿ ಬಹಳ ಲಾಭ ಬಂದಿತು. ಪಂಡಿತನಿಗೆ ಈ ವಿಷಯ ತಿಳಿದು ಆನಂದಗೊಂಡು ಹರಿಭಾವು ಮತ್ತು ಗಜಾನನಿಗೆ ಈ ವಿಷಯ ತಿಳಿಸಿದನು. ಎಲ್ಲರೂ ಸಾಲದಿಂದ ಮುಕ್ತರಾದರು. ಆಗ ಪಂಡಿತನು, ಅಕ್ಕಲ ಕೂಟದಲ್ಲಿ ಶ್ರೀ ಸ್ವಾಮಿ ಸಮರ್ಥರಿರುವರು. ಅವರಿಗೆ ನಾನು ಸಾಲದಿಂದ ಮುಕ್ತರಾಗುವುದಕ್ಕೆ ಪ್ರಾರ್ಥಿಸಿದ್ದೆ. ಅವರ ದರ್ಶನ ಪಡೆಯುವುದಾಗಿ ಸಂಕಲ್ಪಿಸಿದ್ದೆ. ಅವರ ಕೃಪಾಪ್ರಸಾದದಿಂದ ನಾವೆಲ್ಲ ಸಾಲದಿಂದ ಮುಕ್ತರಾದೆವು. ಈಗ ನಾವೆಲ್ಲ ಅವರ ದರ್ಶನಕ್ಕೆ ಹೋಗೋಣ ಎಂದು ನಿವೇದಿಸಿದನು. ಈ ವಾರ್ತೆ ಕೇಳಿ ಅವರಿಬ್ಬರಿಗೂ ಚಮತ್ಕಾರವೆನಿಸಿತು. ಯಾರು ನಮ್ಮ ಮನೋರಥ ಸತ್ಯವಾಗಿ ಪೂರ್ಣ ಮಾಡಿದರೋ ಆ ಅಕ್ಕಲಕೋಟ ಸ್ವಾಮಿ ಸಮರ್ಥ ದಿವ್ಯಮೂರ್ತಿಯನ್ನು ನೋಡಲು ನಾವೆಲ್ಲ ತಕ್ಷಣ ಹೋಗಿ ನಮ್ಮ ಜನ್ಮ ಸಾರ್ಥಕ ಮಾಡಿಕೊಳ್ಳೋಣ ಎಂದು ಇಬ್ಬರು ನುಡಿದರು. ಗಜಾನನ, ಹರಿಭಾವು, ಪಂಡಿತ ಮೂವರೂ ಸೇರಿ ಅಕ್ಕಲಕೋಟಕ್ಕೆ ಸಮರ್ಥರ ದರ್ಶನಕ್ಕೆ ಹೋದರು. ಅಲ್ಲಿ ಸ್ವಾಮಿ ದರ್ಶನ ಮಾಡಿ ಭಕ್ತಿಯಿಂದ ಪೂಜೆ ಮಾಡಿದರು. ಸಮರ್ಥರ ಮೂರ್ತಿಯನ್ನು ಹರಿಭಾವು ನೋಡಿ ತಲ್ಲೀನರಾದರು. ಏಕಚಿತ್ತದಿಂದ ಅವರನ್ನೇ ನೋಡುತ್ತಾ ಕುಳಿತರು. ಆಗ ಸಮರ್ಥರು ಶಿವ, ರಾಮ, ಮಾರುತಿ ಎಂದು ಮೂವರನ್ನು ಕರೆದು ಅವರಿಗೆ ಒಂದೊಂದು ಮಂತ್ರ ಕೊಟ್ಟರು. ಪಂಡಿತನಿಗೆ ರಾಮನೆಂದರು. ಗಜಾನನಿಗೆ ಶಿವನೆಂದರು. ಹರಿಭಾವುನಿಗೆ ಮಾರುತಿ ಎಂದರು. ಹರಿಭಾವನನ್ನು ಕರೆದು, ಗುರುಬ್ರಹ್ಮ ಗುರುವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರೇವ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಈ ಶ್ಲೋಕ ಮಂತ್ರ ಹೇಳಿದರು. ಹರಿಭಾವು ಆನಂದ ಸಾಗರದಲ್ಲಿ ತೇಲಾಡಿದ. ಗಜಾನನನ್ನು ಕರೆದು, ಆಕಾಶಾತ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿ ಗಚ್ಚತಿ ಈ ಶ್ಲೋಕ ಮಂತ್ರ ಹೇಳಿದರು. ಗಜಾನನ ಬಹು ಸಮಯ ಆನಂದದಲ್ಲಿ ಲೀನನಾದನು. ಪಂಡಿತನನ್ನು ಕರೆದು, ಇದಮೇವ ಶಿವಂ ಇದಮೇವ ಶಿವಂ ಇದಮೇವ ಶಿವಂ ಇದಮೇವ ಶಿವಃ ಈ ಶ್ಲೋಕ ಮಂತ್ರ ಹೇಳಿ ಪಂಡಿತನನ್ನು ಪಾವನಗೊಳಿಸಿದರು. 300 ರೂಪಾಯಿಗಳನ್ನು ನಾವು ಮುಂಬಯಿಯಿಂದ ತಂದಿರುವೆವು. ಅವುಗಳನ್ನು ನಾವು ಏನು ಮಾಡೋಣ ಎಂದು ಸಮರ್ಥರನ್ನು ಪ್ರಶ್ನಿಸಿದರು. ಈ ಪ್ರಶ್ನೆ ಕೇಳಿ ಸಮರ್ಥರು, ಅದರಿಂದ ಪಾದುಕೆ ಮಾಡಿಸಿ ಇಲ್ಲಿಗೆ ತಕ್ಷಣ ತೆಗೆದುಕೊಂಡು ಬನ್ನಿರಿ ಎಂದು ನುಡಿದರು. ಸ್ವಾಮಿ ಸನ್ನಿಧಿಯಲ್ಲಿ ಮೂವರು ಆನಂದದಿಂದ ಕೆಲವು ದಿನ ಉಳಿದರು. ಹರಿಭಾವುವಿನ ತನು ಮನಗಳು ಸ್ವಾಮಿ ಚರಣದಲ್ಲಿ ದೃಢವಾದವು. ಮುಂದೆ ಮತ್ತೆ ಕೆಲವು ದಿವಸವಾಗಲು ಮೂವರು ಕೈಮುಗಿದು ಹೋಗಲು ಆಜ್ಞೆ ಬೇಡಿದರು. ಆಜ್ಞೆಯು ದೊರೆಯಲು ಆನಂದದಿಂದ ಮುಂಬೈಗೆ ಮರಳಿದರು. ಹರಿಭಾವುವಿಗೆ ಮನದಲ್ಲಿ ಸ್ವಾಮಿ ಅವರದೇ ಧ್ಯಾನ. ಸಂಸಾರದಲ್ಲಿ, ನೌಕರಿಯಲ್ಲಿ, ವ್ಯವಹಾರದಲ್ಲಿ ಚಿತ್ತ ಬರಲೊಲ್ಲದು. ಕ್ಷಣವೂ ಮನಸ್ಸಿಗೆ ಸಮಾಧಾನವಿಲ್ಲದಾಯಿತು. ಮುಂದೆ ಮೂವರು ಬೆಳ್ಳಿ ಪಾದುಕೆ ಮಾಡಿ ಸ್ವಾಮಿಗಳಿಗೆ ಅರ್ಪಿಸಲು ಅಕ್ಕಲಕೋಟೆಗೆ ಬಂದರು. ಭಕ್ತ ಜನರನ್ನು ರಕ್ಷಿಸುವ ಶ್ರೀ ಸ್ವಾಮಿ ಸಮರ್ಥರನ್ನು ಕಂಡು ಶ್ರೀ ಚರಣದಲ್ಲಿ ಮಸ್ತಕವನ್ನು ಇಟ್ಟರು. ಬೆಳ್ಳಿಯ ಪಾದುಕೆಯನ್ನು ಶ್ರೀ ಚರಣದಲ್ಲಿ ಅರ್ಪಣೆ ಮಾಡಿದರು. ಸಮರ್ಥರು ಪ್ರೀತಿಯಿಂದ ತೆಗೆದುಕೊಂಡು ಕಾಲಲ್ಲಿ ಧರಿಸಿದರು. ಆ ಆತ್ಮಲಿಂಗ ಪಾದುಕವನ್ನು 14 ದಿನ
ಕಾಲಲ್ಲಿ ಧರಿಸಿ ಭಕ್ತ ಸಕರೆಂಬುದನ್ನು ಎಲ್ಲರಿಗೂ ತೋರಿಸಿದರು. ಒಂದು ದಿನ ಹರಿಭಾವು ಒಬ್ಬರು ಸಮರ್ಥರ ಸನ್ನಿಧಿಗೆ ಬಂದು ದರ್ಶನ ತೆಗೆದುಕೊಂಡು ಶ್ರೀ ಚರಣಕ್ಕೆ ನಮಿಸಿದರು. ಆಗ ಸಮರ್ಥರು ಅವರನ್ನು ತೊಡೆಯ ಮೇಲೆ ತೆಗೆದುಕೊಂಡು ತಮ್ಮ ವರದ ಹಸ್ತವನ್ನು ಅವರ ಮಸ್ತಕದ ಮೇಲೆ ಇಟ್ಟರು. ನೀನು ನಿಶ್ಚಯವಾಗಿ ನನ್ನ ಸುತ್ತನಿರುವೆ, ಭಗವಾ ವಸ್ತ್ರವನ್ನು ಪರಿಧಾನ ಮಾಡು, ಸಂಸಾರವನ್ನು ತ್ಯಜಿಸು ಎಂದು ಅವನಿಗೆ ಛಾಟಿ ಕಫನಿ ಜೋಳಿ ಸಮರ್ಥರು ಕೊಟ್ಟರು. ಹರಿಭಾವು ತೆಗೆದುಕೊಂಡು ತಕ್ಷಣ ಧರಿಸಿದರು. ಸಮರ್ಥರು ಆತ್ಮಲಿಂಗ ಪಾದುಕ ತಕ್ಷಣ ಹರಿಭಾವುನ ಕೈಯಲ್ಲಿ ಕೊಟ್ಟು ಸಾಗರ ತೀರಕ್ಕೆ ಹೋಗಿ ಕಿಲ್ಲೆಯನ್ನು ಕಟ್ಟಿ ಇರು, ಇನ್ನು ನಾಚಿಕೆ ಬಿಡು, ನನ್ನ ಧ್ವಜ ನಿಲ್ಲಿಸು, ಬೇರೆ ಉದ್ಯೋಗ ಮಾಡಬೇಡ, ಜನರನ್ನು ಭಜನೆಗೆ ಹಚ್ಚು, ತಕ್ಷಣ ಇಲ್ಲಿಂದ ಹೋಗು, ಸಂಸಾರ ತ್ಯಜಿಸು, ಲೋಭ ಮೋಹ ಅಣು ಮಾತ್ರ ಬೇಡ, ಚಿಂತೆ ಮಾಡಬೇಡ, ಆಜ್ಞೆಯನ್ನು ತೆಗೆದುಕೊಂಡು ಮನದಲ್ಲಿ ಆನಂದ ಹೊಂದಿ ಸಾಧು ವೇಷದೊಂದಿಗೆ ತಕ್ಷಣ ಮುಂಬೈಗೆ ಬಂದನು. ಸದ್ಗುರು ಮಸ್ತಕದಲ್ಲಿ ಹಸ್ತವಿಡಲು ಜ್ಞಾನವಂತನಾದನು. ಆ ಸ್ವಾಮಿ ಸುತ ಧನ್ಯ ಧನ್ಯನು, ದಯಾಳುವಾದ ಸ್ವಾಮಿಯೇ ಧನ್ಯರು. ಸದ್ಗುರುವಿನ ಉಪದೇಶವಾಗುತ್ತಲೇ ಎಲ್ಲ ವ್ಯಥೆ ತೀವ್ರವಾಗಿ ದೂರವಾಗುವುದು, ಚಿಂತೆಗಳು ಭಸ್ಮವಾಗುವುದು, ಷಡ್ ವಿಕಾರಗಳು ಇಲ್ಲದಂತಾಗುವುದು. ಗುರುಗಳು ಬಹಳರಿರುವರು, ನಾನಾ ಮಂತ್ರಗಳನ್ನು ಉಪದೇಶಿಸುವರು, ದ್ರವ್ಯ ಪ್ರಾಪ್ತಿಗಾಗಿ ನಾನಾ ವೇಷ ಧರಿಸುವರು, ಅವರ ಉಪದೇಶ ಏನೂ ಫಲಿಸುವುದಿಲ್ಲ, ಸತ್ಯ ಜ್ಞಾನ ಏನೂ ತಿಳಿಯುವುದಿಲ್ಲ, ಆತ್ಮಸ್ವರೂಪ ತಿಳಿಯುವುದಿಲ್ಲ, ಪ್ರಪಂಚದಿಂದ ಮನಸ್ಸು ದೂರವಾಗುವುದಿಲ್ಲ. ಅವರಿಗೆ ಗುರುಗಳೆಂದು ಅನ್ನಬಾರದು, ಅವರು ಉದರ ನಿರ್ವಹಣಕ್ಕೆ ನಿಂತವರು, ಅವರೇನು ಭವಸಾಗರದಿಂದ ಪಾರುಗಾಣಿಸುವರು. ಶ್ರೀ ಸಮರ್ಥರು ಹಾಗಲ್ಲ, ಅವರು ಸಾಕ್ಷಾತ್ ಪರಮೇಶ್ವರರು. ಮಸ್ತಕದ ಮೇಲೆ ವರದ ಹಸ್ತವಿಟ್ಟರೆ ಶಿಷ್ಯರಿಗೆ ದಿವ್ಯ ಜ್ಞಾನವಾಗುವುದು. ಹರಿಭಾವು ಬ್ರಾಹ್ಮಣರನ್ನು ಕರೆದು ಸಂಕಲ್ಪ ಮಾಡಿ ಮನೆಯ ಮೇಲೆ ತುಳಸಿ ಪತ್ರವನ್ನಿಟ್ಟರು. ಹರಿಭಾವು ದಾನ ಮಾಡುತ್ತಲೇ ಅವರ ಪತ್ನಿ ತಾರಾ ಆಕ್ರೋಶ ಮಾಡುತ್ತಾ ಎದೆ ಎದೆ ಬಡೆದುಕೊಂಡಳು. ಕೈ ಮುಗಿದು ಸಂಸಾರ ತ್ಯಜಿಸುವ ವಿಚಾರ ಸರಿಯಲ್ಲ, ನಾವೆಲ್ಲ ದುಃಖ ಭೋಗಿಸಬೇಕಾಗುವುದು, ಇವತ್ತಿನವರೆಗೂ ನಾವು ಮರ್ಯಾದೆಯಿಂದ ದಿವಸ ಕಳೆದೆವು, ಈಗ ಅವಲಕ್ಷಣವನ್ನೇಕೆ ಮಾಡುತ್ತಿರುವಿರಿ, ಎಲ್ಲರೂ ನಗುವರು ಧಿಕ್ಕಾರ ಮಾಡುವರು, ಉಪವಾಸವಿದ್ದರೆ ಯಾರೂ ತಿನ್ನಲು ಕೊಡುವುದಿಲ್ಲ, ಅಲ್ಪ ವಯಸ್ಸಿನಲ್ಲಿ ನಿಮಗೆ ಈ ರೀತಿ ಸಂಸಾರ ಸುಖ ಬಿಟ್ಟು ದುಃಖ ಭೋಗಿಸುವ ವಿಪರೀತ ಬುದ್ಧಿ ಏಕೆ ಬಂದಿತು, ಈಗ ಸಂಸಾರ ಸುಖ ಭೋಗಿಸಿ ಮುಂದೆ ವೃದ್ಧಾಪ್ಯದಲ್ಲಿ ಮೋಕ್ಷ ಸಾಧನಕ್ಕಾಗಿ ವನಕ್ಕೆ ಹೋಗಿ ತಪಾದಿಗಳನ್ನು ಮಾಡಬೇಕು, ನಿಮ್ಮ ತಂದೆಯವರ ಆಸೆಗಳನ್ನು ಪೂರೈಸಿ ಕೀರ್ತಿ ಗಳಿಸಬೇಕು, ನೀವು ಸಂಸಾರ ಬಿಟ್ಟು ಕುಳಿತರೆ ನಮ್ಮನ್ನು ಯಾರು ಸಂರಕ್ಷಿಸುವರು, ಇದು ನಿಮಗೆ ಉಚಿತ ಕಾಣುವುದೇ, ತಾವು ಅಗ್ನಿ ಬ್ರಾಹ್ಮಣ ಸಾಕ್ಷಿಯಿಂದ ನನ್ನ ಲಗ್ನವಾಗಿ ಸಂರಕ್ಷಿಸುವೆನೆಂದು ಹೇಳಿದ್ದನ್ನು ಸ್ಮರಣೆಗೆ ತಂದುಕೊಳ್ಳಿರಿ, ನೀವು ನಮ್ಮ ಸಲುವಾಗಿ ಮನೆ ಮನೆ ತಿರುಗಿ ಭಿಕ್ಷೆ ಬೇಡಿ ಪೋಷಿಸಿದರೂ ತಪ್ಪು ಅಲ್ಲ, ನಾವು ಸಂಸಾರ ಸುಖಾಸಕ್ತರಿದ್ದದ್ದು ಸತ್ಯಾಸತ್ಯವಾಗಿದೆ, ಸಂಸಾರದಲ್ಲಿ ಮನವಿರಕ್ತವಾಗಿಲ್ಲ, ಈಗ ನೀವು ಸಂಸಾರ ಬಿಟ್ಟು ಮಹತ್ ಪುಣ್ಯ ಮಾಡಲು ಹೋದರೆ ಯಾರೂ ನಿಮಗೆ ಸತ್ಪುರುಷರೆನ್ನುವುದಿಲ್ಲ, ಕುಟುಂಬವನ್ನು ಉಪವಾಸ ಸಾಯಿಸಿ ಸರ್ವಸ್ವ ಧರ್ಮ ಮಾಡಿದರೆ ಯಾರೂ ಇದಕ್ಕೆ ಪುಣ್ಯಕಾರ್ಯ ಅನ್ನುವುದಿಲ್ಲ, ಪಾಪವೇ ಆಗುವುದು, ನಿಮಗೆ ಮತ್ತೆ ಮತ್ತೆ ಕೈಮುಗಿದು ಬೇಡುವೆ, ಸನ್ಯಾಸ ವಿಚಾರ ಬಿಟ್ಟು ಸಂಸಾರ ಸುಖ ಭೋಗಿಸೋಣ, ಹೇ ಪತಿದೇವ ಪ್ರಾಣಪ್ರಿಯ ಕರುಣೆ ತೋರಿಸು ಎಂದು ಆರ್ತಾವಿಲಾಪದಿಂದ ಬೇಡಿಕೊಂಡಳು. ಅವಳ ಮಾತು ಕೇಳಿ ಸ್ವಾಮಿ ಸುತರು ಬಹಳ ರೀತಿಯಿಂದ ಸಮಾಧಾನ ಹೇಳಿದರು. ನಿನ್ನಲ್ಲಿಯ ಷಡ್ ರಿಪುಗಳನ್ನು ಬಿಡು, ಸಂಸಾರವು ಮಿಥ್ಯತ್ವವಾಗಿದೆ, ಆಶಾ ಮನಿಷಾ ಭ್ರಾಂತಿ ಕಲ್ಪನಾ ವಾಸನ ಎಲ್ಲವನ್ನು ತ್ಯಜಿಸು, ಅಂದರೆ ನಿನಗೆ ಸದ್ವಿಚಾರ ಬರುತ್ತದೆ, ಅಣು ಮಾತ್ರವೂ ದುರ್ವಿಚಾರ ಮನದಲ್ಲಿ ತರಬೇಡ, ಸಂಸಾರ ತ್ಯಾಗ ಮಾಡಿ ದೃಢ ನಿಶ್ಚಯದಿಂದ ಸ್ವಾಮಿ ಚರಣದಲ್ಲಿ ಮನವನ್ನು ಇಡು. ಹೀಗೆ ನುಡಿದು ಪತ್ನಿಯ ಮೈಮೇಲಿನ ಎಲ್ಲ ಆಭರಣಗಳನ್ನು ದಾನ ಮಾಡಿದರು. ಅವಳಿಗೆ ಶುಭ್ರ ವಸ್ತ್ರ ಪರಿಧಾನ ಮಾಡಿಸಿದನು. ಮನೆಯನ್ನು ಮಠವನ್ನಾಗಿ ಮಾಡಿ ಆತ್ಮಲಿಂಗ ಪಾದುಕೆಗಳನ್ನು ಸ್ವಹಸ್ತದಿಂದ ಸ್ಥಾಪಿಸಿದರು. ಹರಿಭಾವು ಗೋಸಾವಿಯಾಗಿ ಕಾಮಾಠಿಪುರದಲ್ಲಿ ಮಠ ಸ್ಥಾಪಿಸಿ ಅದರಲ್ಲಿ ಉಳಿದರು. ಧನ್ಯ ಧನ್ಯ ಸ್ವಾಮಿ ಸುತನು, ಗುರುವಾಜ್ಞೆಯಿಂದ ವಿರಕ್ತರಾದರು. ಜನರು ನಾನಾ ದೋಷಗಳನ್ನಿತ್ತು ನಿಂದಿಸಿದರು, ಅವರ ಚಿತ್ತವೆಲ್ಲ ಸಮರ್ಥರಲ್ಲಿ, ಪೂರ್ವ ಜನ್ಮದಲ್ಲಿ ತಪ ಮಾಡಿದ್ದುದರಿಂದಲೇ ಫಲಪ್ರಾಪ್ತವಾಗಿದೆ, ಸದ್ಗುರು ಚರಣ ದೊರೆತದ್ದರಿಂದ ಸರ್ವ ಭವ ದುಃಖ ದೂರವಾಯಿತು, ಧನ್ಯ ಧನ್ಯರು ಸ್ವಾಮಿ ಮಹಾರಾಜರು, ಸುತನ ಮೇಲೆ ಪ್ರೀತಿ ಮಾಡಿದರು, ಕರುಣೆಯ ನೆರಳು ನೀಡಿದರು. ಶ್ರೀ ಸ್ವಾಮಿ ಸಮರ್ಥ ಚರಿತ್ರೆ ಕಥಾಮೃತ ನಾನಾ ಪ್ರಾಸಾದಿಕ ಕಥೆಗಳಿಂದ ಕೂಡಿದೆ, ಸದಾ ಭಾವಿಕ ಭಕ್ತರು ಪಾರಾಯಣ ಮಾಡಿರಿ. ಶ್ರೀ ಸ್ವಾಮಿ ಸಮರ್ಥ ಜಯ ಜಯ ಸ್ವಾಮಿ ಸಮರ್ಥ.